ನ್ಯೂಸ್ ಗೆ ಸ್ವಾಗತ. ನಾನು ಸ್ಮಿತಾ. ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳನ್ನ ತುಮಕೂರಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಗೌರವಿಸಲಾಯಿತು. ತುಮಕೂರಿನ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ವಿಷಯ ಸಾಧಕ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರನ್ನ ಗೌರವಿಸಿತು. ವಿಧಾನ ಪರಿಷತ್ ಸದಸ್ಯ ವೈ.ಎ. ನಾರಾಯಣಸ್ವಾಮಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ವಿದ್ಯಾರ್ಥಿಗಳು ಅಂಕ ಗಳಿಕೆಗಿಂತ ಜ್ಞಾನ ಹೆಚ್ಚಿಸಿಕೊಳ್ಳಬೇಕು ಎಂದರು. ಪ್ರಚಾರ ಪ್ರಸಾರ ಮಾಡಿ ಅದರ ಮುಖಾಂತರ ಕನ್ನಡ ನಾಡಿನ ಗೌರವವನ್ನ ಎತ್ತಿ ಹಿಡಿಯಬೇಕು ಅಂತ ಕೆಲಸ ಮಾಡ್ತಾ ಇರೋದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಪಡೆದಿದೆ. ಅದರಲ್ಲಿ ವಿಶೇಷವಾಗಿ ತುಮಕೂರು ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತು ವಿಶೇಷವಾದ ವಿನೂತನವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕನ್ನಡ ಭಾಷೆಯ ಬೆಳವಣಿಗೆ ಬಗ್ಗೆ ಕನ್ನಡ ಸಾಹಿತ್ಯದ ಪ್ರವರ್ಧಮಾನದ ಬಗ್ಗೆ ಕನ್ನಡ ವಿಚಾರಧಾರೆಗಳ ಮುಖಾಂತರ ಒಳ್ಳೆಯ ಸಮಾಜ ವಿಶೇಷವಾಗಿ ಸಮ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ತಂದೆಯಾದ ಪ್ರಯತ್ನವನ್ನು ಮಾಡ್ಕೊಂಡು ಬರ್ತಾ ಇದೆ. ಅಂತ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಬ್ಬ ಪ್ರತಿಭಾನ್ವಿತ ವಿದ್ಯಾವಂತ ಬುದ್ಧಿವಂತ ಚಿಂತಕ ಚಲನಶೀಲತೆ ಉಳ್ಳಂತಹ ಕೆ ಎಸ್ ಸಿದ್ದಲಿಂಗಪ್ಪ ಅಂತವರು ಅಧ್ಯಕ್ಷ ಆಗಿರುವುದು ನಮ್ಮೆಲ್ಲ ಸೌಭಾಗ್ಯ ಅಂತ ಭಾವಿಸ್ತಾ ಇದ್ದೇನೆ. ನಾನು ಇನ್ನು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ ಜ್ಞಾನ ಆದರ್ಶ ಅಳವಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಹೇಳಿದ್ರು. ಜ್ಞಾನ ಇರೋದಕ್ಕೆ ಅಂಕ ಬಂದಿದೆ, ಸುಮ್ ಸುಮ್ಮನೆ ಅಂಕ ಬರಲ್ಲ. ಯಾರೋ ಗೈಡ್ ನೋಡ್ಕೊಂಡು ಇವತ್ತು ಅಂಕ ತೆಗಿಯಕ್ ಆಗಲ್ಲ ಇವತ್ತು. ಆದ್ರಿಂದ ಇವತ್ತು ದಯವಿಟ್ಟು ನಾನು ಹೇಳೋದಿಷ್ಟ ಇವತ್ತು ಅದನ್ನ ನಾರಾಯಣಸ್ವಾಮಿ ಸಾಹೇಬ್ ಎಲ್ಲ ಹೇಳಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಇವತ್ತು ಎಸ್ ಎಲ್ ಸಿ ಪಿ ಯು ಸಿ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಎಸ್ ಎಲ್ ಸಿ ಎಕ್ಸಾಮಿನ ಒಂದು ವೇಟೇಜ್ ಇಲ್ಲ, ಅದಕ್ಕೆ ಅಷ್ಟು ಏನಾರ ಚೇಂಜ್ ಮಾಡಬೇಕು. ಎಸ್ ಎಲ್ ಸಿ ಎಕ್ಸಾಮಲ್ಲಿ ಸೀರಿಯಸ್ನೆಸ್ ಇಲ್ಲ. ಇವತ್ತೇನು 9, 10, 11, 12 ಅಂತ ಮಾಡಿದಾಗ 4 ವರ್ಷ ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ತುಂಬ ಒಂದು ಬೆಲೆ ಸಿಗ್ತದೆ, ಟೈಮ್ ಸಿಗ್ತದೆ, ಟೀಚರ್ಸ್ಗೂ ಕೂಡ ಒಂದು ಟೈಮ್ ಸಿಗ್ತದೆ. ಇವತ್ತು 11th 12th ಯಾವ ರೀತಿ ಆಗಿದೆ ಅಂತ ಅಂದರೆ ಪೇರೆಂಟ್ಸಿಗೆ ಗೊತ್ತಿ, ಅದನ್ನು ಕೂಡ ನಾರಾಯಣಸ್ವಾಮಿ ಸಾಹೇಬ್ರು ಹೇಳ್ಬಿಟ್ಟು ಇವತ್ತು ಹುಡುಗರು ಓದೋದಕ್ಕಿಂತ ಇವತ್ತು ಪೇರೆಂಟ್ಸ್ಗಳು ಗಾಬರಿಯಾಗಿ ಓದಿಸೋದೆ ಜಾಸ್ತಿ ಆಗಿದೆ. ಇವತ್ತು ನಾವು ನೋಡಿದ್ವಿ ಶಿರಾ ನಮ್ಮ ಶಿರಾನಗೌಡರು ಹೇಳ್ತಿದ್ದೆ ನೀವು ಹುಡುಗರಿಗಿಂತ ಪೇರೆಂಟ್ಸ್ ಜೊತೆ. ಇನ್ನು ಶಾಸಕ ಸುರೇಶ್ ಗೌಡ ಮಾತನಾಡಿ ವಿದ್ಯಾರ್ಥಿಗಳು ಗುರಿ ಸಾಧಿಸಿ ಉನ್ನತ ಸ್ಥಾನ ಪಡೆಯಲು ತಿಳಿಸಿದ್ದಾರೆ. ಯಾವುದೇ ಒಬ್ಬ ರಾಜಕೀಯ ಜ್ಞಾನ ಅನ್ನೋದು ಬಹಳ ಮುಖ್ಯ, ಜೀವನ ಅನ್ನೋದು ಬಹಳ ಮುಖ್ಯ. ನಮಗೆ ಗೊತ್ತಿರೋದೇ ನಾವು ಸರಿ ಅನ್ಕೊಂಡು ರಾಜಕಾರಣ ಮಾಡ್ತೇವೆ. ಪುಸ್ತಕ ಓದೋದು ಯಾಕೆ ಅಂದರೆ ನಮಗೆ ಜ್ಞಾನ ಬಂದಾಗ ಇನ್ನಷ್ಟು ಒಳ್ಳೆಯ ಕೆಲಸ ಮಾಡುವುದು ಸಮಾಜದಲ್ಲಿ ಅಂತೇಳಿ ನಿಮ್ಮೆಲ್ಲರ ಅಭಿಪ್ರಾಯ ಕೂಡ. ಅದಕ್ಕೆ ಸಮಯವನ್ನು ಸ್ವಲ್ಪ ಪುಸ್ತಕ ಓದೋದ್ರ ಕಡೆ ನಾನು ಈಗ ರಾತ್ರಿ ಎಷ್ಟು ಗಂಟೆಗೆ ಹೋದರೂ ನನ್ನ ಕೆಲಸ ಮುಗಿಸಿ ಹೋದರೆ ಒಂದಷ್ಟು ಗುರುರಾಜ್ ಕರ್ಜಗಿಯವರ ಪುಸ್ತಕಗಳನ್ನು ಇಟ್ಕೊಂಡಿದ್ದೇನೆ. ಒಂದು 15 ವಾಲ್ಯೂಮು ಕರುಣಾಳುಭ ಬೆಳಕೆ ಅಂತೇಳಿ, ಅಂದರೆ ಚಿಕ್ಕ ಚಿಕ್ಕ ಕಥೆಗಳು ಬರೆದಿರುವಂಥ ಪುಸ್ತಕಗಳನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಆ ಪುಸ್ತಕ ಓದಿದಾಗ ಏನೋ ಒಂದು ಆತ್ಮತೃಪ್ತಿ ಇರುತ್ತೆ, ಬದಲಾವಣೆ ಆಗಬೇಕು, ನಮ್ಮನ್ನು ನಾವು ಬದಲಾವಣೆ ಆಗಬೇಕು, ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ಅದು ಕಲಿಸಿದೆ ಕೂಡ ನನಗೆ. ನಾನೇನಾದರೂ ಇವತ್ತು ಸ್ವಲ್ಪ ಬದಲಾವಣೆ ಆಗಿದ್ದೀನಿ ಅಂತ ಹೇಳಿದರೆ ಆ ಪುಸ್ತಕ ನನ್ನ ಮಾರ್ಗದರ್ಶನ ಮಾಡಿದೆ. ಅದಕ್ಕೆ ಪುಸ್ತಕದ ಮಹತ್ವ ನನಗೆ ಗೊತ್ತಾಗಿದೆ. ಇಲ್ಲ ಪುಸ್ತಕ ಓದೋದ್ರಿಂದ ಅರ್ಥಪೂರ್ಣವಾಗಿ ಕೂಡ ಇರುತ್ತದೆ. ಅದನ್ನ ಸಾಹಿತಿಗಳೆಲ್ಲ ಬಂದು ಆಶೀರ್ವಾದ ಮಾಡಿದ್ದೀರಾ. ಇವತ್ತಿನ ರಾಜಕೀಯ ಯಾವ ರೀತಿ ಇದೆಯಪ್ಪ ಅಂತ ಹೇಳಿದ್ರೆ ಇಟ್ ಬಿಕಮ್ ಕಮರ್ಷಿಯಲೈಸ್, ಅಂದರೆ ಸೇವಾ ಮನೋಭಾವದಿಂದ ಅದು ಕಮರ್ಷಿಯಲ್ ಶಿಫ್ಟ್ ಆಗ್ಬಿಡಿ. ಇನ್ನು ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಗೌಡ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿದ್ದಲಿಂಗಪ್ಪ, ಸಾಹಿತಿ ಡಿ ಕವಿತಾ ಕೃಷ್ಣ ಇತರರು ಭಾಗಿಯಾಗಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರು ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ವಿಕಲಚೇತನರಿಗೆ ಶೇಕಡ 5% ಅನುದಾನದಲ್ಲಿ ಶಾಸಕ ಕೆ ಷಡಕ್ಷರಿ ಚೆಕ್ ವಿತರಣೆ ಮಾಡಿದ್ರು. ಸಹಾಯಧನ ಚೆಕ್ ವಿತರಣೆ ಮಾಡಿ ಶಾಸಕ ಕೆ ಷಡಕ್ಷರಿ ಮಾತನಾಡಿದ್ರು. ವಿಕಲಚೇತನರಿಗೆ ಸರ್ಕಾರ ಹಾಗೂ ಸಮಾಜ ವಿಶೇಷವಾದ ಕಾಳಜಿ ನೀಡಬೇಕು. ಸರ್ಕಾರದಿಂದ ದೊರೆಯುವ ಸವಲತ್ತುಗಳನ್ನು ಅಧಿಕಾರಿಗಳು ವಿಕಲಚೇತನರ ಮನೆ ಬಾಗಿಲಿಗೆ ದೊರೆಯುವಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ರು. ಇವತ್ತು ಸರ್ಕಾರ ಅಬಲರಿಗೆ ಅವರದೇ ಆದಂಥ ಯೋಜನೆಗಳನ್ನು ಅವರ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಕಷ್ಟು ಯೋಜನೆಗಳನ್ನು ತಂದಿದೆ. ಅದರಲ್ಲೂ ವಿಕಲಚೇತನರಿಗೆ ಒಬ್ಬ ಅವ್ರಿಗೆ ಯಾರೂ ಆಶ್ರಯನೂ ಇಲ್ಲ. ಅದಕ್ಕೋಸ್ಕರ ವಿವಿಧ ಇಲಾಖೆಗಳ ಮುಖಾಂತರ ಇಂಥ ಯೋಜನೆಗಳನ್ನು ಮಾಡಿದೆ. ಆ ಯೋಜನೆಯ ಫಲ ಅವರಿಗೆ ನೇರವಾಗಿ ದೊರಕಬೇಕು ಅಂತಕ್ಕಂಥ ದೃಷ್ಟಿಯಿಂದ ವೈಯಕ್ತಿಕವಾಗಿ ನಾನು ಮತ್ತು ನಮ್ಮ ಅಧಿಕಾರಿಗಳು ಬಂದು ನಿಮಗೆ ಕೊಡ್ತಾ ಇದ್ದೀವಿ. ಬಹುಶಃ ನೀವು ಕೊಡಿಸ್ಬಿಡಿ ಅಂತ ಹೇಳ್ಬೋದಿತ್ತು, ಬೇಡ ನಾನೇ ಬರ್ತೀನಿ,
ನಾನು ಖುದ್ದು ಅವರಿಗೆಲ್ಲ ಚೆಕ್ಕನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಬರೀ ಒಂದೇ ಇಲಾಖೆ ಅಲ್ಲ, ವಿವಿಧ ಇಲಾಖೆಗಳ ಮುಖಾಂತರ ವಿಕಲಚೇತನರಿಗೆ ಸವಲತ್ತುಗಳು ಬರ್ತದೆ. ಅದನ್ನು ಸರ್ಕಾರದಿಂದ ಬರ್ತಕ್ಕಂಥ ಇನ್ನೂ ಬಜೆಟ್ ಆಗಿಲ್ಲ. 7ನೇ ತಾರೀಕು ಬಜೆಟ್ ಮಂಡನೆ ಆಗುತ್ತೆ. ಅದಾದ ನಂತರ ನಮಗೆ ಯಾವ್ಯಾವ ಇಲಾಖೆಯಲ್ಲಿ ವಿಕಲಚೇತನರಿಗೆ ಪ್ರಾವಿಷನ್ ಮಾಡ್ತೀವಿ, ಇಷ್ಟು ಪರ್ಸೆಂಟ್ ಇದ್ದಿದ್ದ ಯೋಜನೆಯಲ್ಲಿ ಕೊಡಬೇಕು ಅಂತ, ಅದರ ಫಲಾನುಭವಿಗಳನ್ನು ಗುರುತಿಸಿ ನಿಜವಾದ ಫಲಾನುಭವಿಗಳಿಗೆ ಅದು ದೊರಕಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನೇ ವೈಯಕ್ತಿಕವಾಗಿ ಭಾಗವಹಿಸ್ತಾ ಇದ್ದೀನಿ. ಇವತ್ತು ನಾನು ಮುಂಜಾನೆ ಇದ್ದ ಕಾರ್ಯಕ್ರಮಗಳು ಜಾಸ್ತಿ, ಈಗ ಮತ್ತೆ ನಾನು ಹಾಸ್ಪಿಟ್ಲ್ ಮೀಟಿಂಗ್ ಕರೆದಿದ್ದೀನಿ, ಅಲ್ಲಿಗೆ ಹೋಗಿ ಮತ್ತೆ ಕುಡಿಯುವ ನೀರಿಂದ ಹೋಗಿದ್ದೆ, ಎಲ್ಲ ನೋಡ್ಕೊಂಬಂದಿದ್ದೆ, ಅಲ್ಲಿಂದ ಇಲ್ಲಿಗೆ ನೇರವಾಗಿ ಬಂದಿದ್ದೆ. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮುಖ್ಯ ನಿರ್ವಹಣಾ ಅಧಿಕಾರಿ ಸುದರ್ಶನ್, ವಿಕಲಚೇತನ ಸಂಘದ ಅಧ್ಯಕ್ಷ ಇನಾಯತ್, ಟಿಎಪಿಎಂಎಸ್ ಅಧ್ಯಕ್ಷ ಶಂಕರಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಪಾವಗಡ ತಾಲೂಕು ಹಂತದ ತಮ್ಮ ತಮ್ಮ ಇಲಾಖೆಗಳ ಪ್ರಗತಿಗೆ ಸಂಬಂಧಿಸಿದಂತೆ ಸರಿಯಾದ ಅಂಕಿ ಅಂಶಗಳನ್ನು ಹೊಂದುವುದರಲ್ಲಿ ವಿಫಲರಾಗಿದ್ದಾರೆ. ಹೀಗೆಂದು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಸರ್ಕಾರದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ. ಆದರೆ ಅಧಿಕಾರಿಗಳು ತಮ್ಮ ಕೆಲಸದಲ್ಲಿ ಹಿಂದೆ ಬಿದ್ದಿದ್ದಾರೆ ಹಾಗೂ ಸರಿಯಾದ ಅಂಕಿ ಅಂಶಗಳನ್ನು ಹೊಂದಿರುವುದರಲ್ಲಿ ವಿಫಲರಾಗಿದ್ದಾರೆ ಅಂತ ಅಧಿಕಾರಿಗಳ ಕಾರ್ಯ ವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ನನಗೆ ಪುಸ್ತಕ ನೀವು ಕೊಡುವಾಗ ರಾತ್ರಿ ಹಿಂದಿನ ದಿವಸ ಕುತ್ಕೊಂಡು ನೋಡ್ಬೇಕು ನೀವು, ಯಾರು ಸಂಬಂಧ, ನೀವು ಒಂದು ಬ್ರಷ್ ಇಲ್ಲದೆ ಹೋದ್ರೆ ಏನೇನು ತಪ್ಪು ತಪ್ಪು ಡೇಟಾಗಳು ಕೊಟ್ಟರೆ ಅಥವಾ ನೀವು ಸರಿಯಾದ ಡೇಟಾಗಳನ್ನ ಕಂಪೈಲ್ ಮಾಡಿ ಕೊಡ್ತಾ ಇದ್ರೆ ನೀವೇ ಜವಾಬ್ದಾರಿ ಆಗ್ತೀವಿ. ಅದರಿಂದ ಐ ಅಡ್ವೈಸ್ ಯು ಆಲ್ ಆಫ್ ಯು ಟು ಬಿ ಮೋರ್ ಪ್ರೊಆಕ್ಟಿವ್ ಅಂಡ್ ಟೇಕ್ ನೆಸೆಸರಿ ಸ್ಟೆಪ್ಸ್. ಇಲ್ಲದೆ ಹೋದ್ರೆ ಮುಂದಿನ ದಿನದಲ್ಲಿ ಇನ್ನೂ ಕೂಡ ಕಠಿಣ ಆಗ್ತದೆ. ಆಡಳಿತ ಎಚ್ಚರ ಆಗ್ಬೇಕು, ಆಡಳಿತ ಎಚ್ಚರ ಆಗ್ಬೇಕು. ಯಾಕೆಂದರೆ ನಾವೆಲ್ಲರೂ ಕೂಡ ಜವಾಬ್ದಾರಿ ಸ್ಥಾನಗಳಲ್ಲಿ ನಮ್ಮ ನಮ್ಮ ಲೆವೆಲ್ನಲ್ಲಿ ನಾವಿದ್ದೇವೆ. ನಾವೆಲ್ಲರೂ ಜವಾಬ್ದಾರಿ, ಜನಗಳಿಗೆ ನಾವೇ ಉತ್ತರ ಕೊಡಬೇಕು, ಈಗೇನು ರಿಯಾಕ್ಷನ್ ಬರುತ್ತೆ ಪಬ್ಲಿಕಲ್ಲಿ, ಸರ್ಕಾರ ಬಂದಿದೆ ಈ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ. ಇನ್ನು ಈವರೆಗೆ ತಹಶೀಲ್ದಾರ್ ಎಷ್ಟು ಹಾಸ್ಟೆಲ್ಗೆ ಭೇಟಿ ನೀಡಿದ್ದಾರೆ ಎಂಬುದರ ಬಗ್ಗೆ ಅಂಕಿ ಅಂಶ, ಆಹಾರ ಇಲಾಖೆಯವರು ತಮ್ಮ ಇಲಾಖೆಯಲ್ಲಿರುವ ಎಷ್ಟು ಸಮಸ್ಯೆಗಳಿವೆ ಪರಿಹಾರ ಹುಡುಕಲಾಗಿದೆ, ಇನ್ನು ಅರಣ್ಯ ಇಲಾಖೆಯವರು ಈ ಹಿಂದೆ ಎಷ್ಟು ಸಸಿಗಳನ್ನ ನೆಟ್ಟಿದ್ದಾರೆ ಎಂಬುದರ ಬಗ್ಗೆ ಅಂಕಿ ಅಂಶಗಳು, ತಾಲೂಕು ಪಂಚಾಯಿತಿ ಇಒ ಅವರು ತಾಲೂಕಿನಲ್ಲಿ ಯಾವ ಯಾವ ಊರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಎಂಬುದರ ಸರಿಯಾಗಿ ಅಂಕಿ ಅಂಶಗಳನ್ನ ಹೊಂದಿಲ್ಲವೆಂದು ಅಧಿಕಾರಿಗಳ ಕಾರ್ಯ ವೈಖರಿಯ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳುವಾಗ ನಾವು ಕಾರ್ಯಕ್ರಮ ಕೊಟ್ಟಾಗ ನಾವು ಅನುಷ್ಠಾನ ಮಾಡದೆ ಹೋದ್ರೆ ಏನಾಗುತ್ತೆ? ಅರ್ವಿ ನಾಟ್ ಅಕೌಂಟಬಲ್, ಹೇಳೋದೊಂದು ಮಾಡೋದೊಂದು ಅಂತ ಹೇಳೋದಿಲ್ಲ. ನಾವ್ಯಾಕೆ ಸರ್ಕಾರದಲ್ಲಿ ಇವತ್ತು ಅವರು ಅಕ್ಕಿ ಕೊಡಲಿಲ್ಲಪ್ಪ ನಾವು ತರಬೇಕು ಅಂತ ಯಾಕೆ ಯಾಕೆ ಒದ್ದಾಡ್ತಿದ್ದೀವಿ? ಬಿಕಾಸ್ ವಿ ಹ್ಯಾವ್ ಪ್ರಾಮಿಸ್ ದಿ ಪೀಪಲ್ ಆಫ್ ಕರ್ನಾಟಕ ದಟ್ ವಿಲ್ ಪ್ರೊವೈಡ್ ದಿಸ್. ಅದಕ್ಕೋಸ್ಕರ ನೀವು ಇದನ್ನು ಭಾಳ ಸೀರಿಯಸ್ ಆಗಿ ತಗೋಬೇಕು ಅಂತೇಳಿ ನಾನು ಹೇಳಿ ಇವತ್ತಿನ ಸಭೆ ಶಾಸಕರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಸಭೆಯನ್ನು ಮಾಡಿದ್ದೇವೆ. ತಾವೆಲ್ಲರೂ ಬಂದು ತಮ್ಮ ತಮ್ಮ ಇಲಾಖೆಯದನ್ನು ಹೇಳಿದಿರಿ, ಮುಂದಿನ ದಿನದಲ್ಲಿ ಇನ್ನೂ ಎಲ್ಲ ಇಲಾಖೆಗಳನ್ನು ಪರಿಶೀಲನೆ ಮಾಡ್ತೇನೆ. ಆದರೆ ಇಲ್ಲಿ ಇವತ್ತಿನ ಸಂದೇಶ ಏನು ಅಂತ ಹೇಳಿದ್ರೆ, ಹೌದಪ್ಪ ಪಾವಗಡ ತಾಲೂಕಿನಲ್ಲಿ ಅಭಿವೃದ್ಧಿ ಇನ್ನೂ ಹೆಚ್ಚು ತ್ವರಿತವಾಗಿ ಆಗಬೇಕು ಅನ್ನೋಂಥ ಒಂದು ಸಂದೇಶ ಆಗಬೇಕು ಅಂತ ಹೇಳಿ ಈ ಸಭೆಯನ್ನು ಇಲ್ಲಿಗೆ. ಇನ್ನು ಈ ಬಗ್ಗೆ ಜಿಲ್ಲಾ ಹಂತದ ಮುಖ್ಯಸ್ಥರು ತಾಲೂಕಿಗೆ ಭೇಟಿ ನೀಡಿ ವಿವಿಧ ಇಲಾಖೆಗಳ ಪ್ರಗತಿಯನ್ನ ಸಮೀಕ್ಷೆ ನಡೆಸಿ ಸರಿಯಾದ ಅಂಕಿ ಅಂಶಗಳನ್ನ ಇಡುವಂತೆ ಆಶಿಸಿದ್ದಾರೆ. ಇನ್ನು ಪಾವಗಡ ತಾಲೂಕಿನಲ್ಲಿ ಮೊದಲಿನಿಂದಲೂ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಫ್ಲೋರೈಡ್ ಅಂಶ ಹೆಚ್ಚಿದ್ದರಿಂದ ಗರ್ಭಿಣಿ ಸ್ತ್ರೀಯರು ಅಂತಹ ನೀರನ್ನ ಕುಡಿದಾಗ ತಾಯಿ ಗರ್ಭದಲ್ಲಿರುವ ಮಕ್ಕಳಿಗೆ ಸಹ ಫ್ಲೋರೈಡ್ ಸೇರಿ ಬೆನ್ನಿನ ಮೂಳೆ ಸಮಸ್ಯೆ, ಕೈಕಾಲು ನೋವಿನ ಸಮಸ್ಯೆ ಉಂಟಾಗುತ್ತದೆ. ಇನ್ನು ತಾಲೂಕಿನಲ್ಲಿ ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗಬಾರದು ಎಂದು ತಿಳಿಸಿದರು. ಇನ್ನು ಈ ವೇಳೆಯಲ್ಲಿ ಶಾಸಕ ವೆಂಕಟೇಶ್, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯರು ಮತ್ತಿತರರು ಮುಖಂಡರು ಹಾಜರಿದ್ದರು. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ನೆಲಮಂಗಲ ತಾಲೂಕಿನ ಶಿವಗಂಗಾ ಪ್ರೌಢಶಾಲೆಯಲ್ಲಿ 92-93 ಸಾಲಿನ ವಿದ್ಯಾರ್ಥಿಗಳು ಸೇರಿ ಶಾಲೆಯಲ್ಲಿ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಿದರು. ನೆಲಮಂಗಲ ತಾಲೂಕಿನ ಶಿವಗಂಗೆಯಲ್ಲಿರುವ ಶಿವಗಂಗಾ ಪ್ರೌಢಶಾಲೆಯಲ್ಲಿ
92 93ನೇ ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿ ತಮಗೆ ಪಾಠ ಕಲಿಸಿದ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಇನ್ನು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ದೀಪ ಬೆಳಗುವುದರ ಮೂಲಕ ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಗಳು ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಹೊನ್ನಮನಗವಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಗಳು, ನಮ್ಮ ವಿದ್ಯಾಸಂಸ್ಥೆಯು 92-93ನೇ ಸಾಲಿನ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ. ಆಗಿನ ವಿದ್ಯಾಭ್ಯಾಸಕ್ಕೂ ಹಾಗೂ ಪ್ರಸಕ್ತ ಸಾಲಿನ ವಿದ್ಯಾಭ್ಯಾಸಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಇಂದಿನ ಸಮಾಜದಲ್ಲಿ ಮಕ್ಕಳಿಗೆ ಪೋಷಕರು ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿಯನ್ನಾಗಿ ಮಾಡಿ ಮಕ್ಕಳಲ್ಲಿ ಉತ್ತಮ ಸಂಸ್ಕಾರ ಬೆಳೆಸುವ ಮೂಲಕ ನಾಡಿಗೆ ಉತ್ತಮ ಪ್ರಜೆಗಳನ್ನಾಗಿ ಮಾಡಿ ಎಂದರು. ಕಾರ್ಯಗಳಿಗಾಗಲಿ, ರಾಜಕೀಯ ವ್ಯವಸ್ಥೆಗಳಿಗಾಗಲಿ ಮತ್ತು ಯಾವುದೇ ಅಫಿಷಿಯಲ್ ಲೆವೆಲ್ ಕಾರ್ಯಗಾರಗಳಾಗಲಿ ಹೋಗದಲೆ ಯಾವುದು ಇಶ್ಯೂಸ್ ಇಲ್ಲದೆ ಬಹುಶಃ ನೆಲಮಂಗಲ ತಾಲೂಕಿನಲ್ಲಿ ಇರುವಂಥ ಒಂದೇ ಒಂದು ಶಾಲೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸಂತೋದು ಶಿವಗಂಗಾ ಪ್ರೌಢಶಾಲೆ ಅನ್ನೋದನ್ನು. ಅವತ್ತಿನಿಂದ ಇಲ್ಲಿಯವರೆಗೆ ನಮ್ಮ ಎಲ್ಲ ಶಿಕ್ಷಕರು ಆ ಮೌಲ್ಯವನ್ನು, ಆ ಗಾಂಭೀರ್ಯತೆಯನ್ನು, ಆ ಶಿಕ್ಷಕ ವೃತ್ತಿಯ ಪಾವಿತ್ರತೆಯನ್ನು ಅವರೆಲ್ಲರೂ ಸಹ ರೂಢಿಸಿಕೊಂಡು ಬೆಳೆಸಿಕೊಂಡು ಬಂದಿರತಕ್ಕಂಥ ನೀವೆಲ್ಲ ಗಮನಿಸಬೇಕು. ಇವತ್ತು ಮಕ್ಕಳು ಇವತ್ತು ಕನ್ನಡ ಶಾಲೆಗಳು ಇವತ್ತು ಜೀರ್ಣಾವಸ್ಥೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಯಾವುದೇ ಜಿಲ್ಲೆಗೆ ಹೋಗ್ರಿ, ಯಾವುದೇ ತಾಲೂಕಿಗೆ ಹೋಗ್ರಿ, ಒಂದು ಶಾಲೆ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಇರ್ಬೋದು ಅಂತ ಹೇಳಿದ್ರೆ 150 ಇರ್ಬೋದು. ಅದು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಆ ಶಿಕ್ಷಕರು ತುಂಬ ಶ್ರಮಪಟ್ಟು ಎಲ್ಲಿಂದನೋ ಕರ್ಕೊಂಡು ಬಂದು ಒಂದು ಸೆಕ್ಷನ್ಗೆ 30-40-50 ವಿದ್ಯಾರ್ಥಿಗಳನ್ನ ಕೂಡಿಸ್ಕೊಂಡು ಇವತ್ತು ಕನ್ನಡ ಶಾಲೆಯನ್ನು ನಡೆಸುವಂಥ ವಾತಾವರಣ ಇದೆ. ಇನ್ನು 92-93ನೇ ಸಾಲಿನ ವಿದ್ಯಾರ್ಥಿ ಹಾಗೂ ಬಮುಲ್ ಮೇಲ್ವಿಚಾರಕ ಬಾಣವಾಡಿ ರಮೇಶ್ ಮಾತನಾಡಿ, ನಮ್ಮ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಇಂತಹ ಕಾರ್ಯಕ್ರಮ ಆಯೋಜಿಸಿರುವುದು ನಿಜಕ್ಕೂ ನಮ್ಮಲ್ಲಿ ಸಂತೋಷ ತಂದಿದೆ. ನಮಗೆಲ್ಲ ವಿದ್ಯೆ ಕಲಿಸಿದ ಗುರುಗಳಿಗೆ ಇಂದು ಅಭಿನಂದನೆ ಸಲ್ಲಿಸುತ್ತಿರುವುದು ನಮಗೆ ಖುಷಿ ತಂದಿದೆ ಎಂದರು. 92-93ನೇ ಸಾಲಿನಲ್ಲಿ ನಾವು ಎಲ್ಲ ಹಳೆ ವಿದ್ಯಾರ್ಥಿಗಳು ಒಂದು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಗುರುವಂದನ ಕಾರ್ಯಕ್ರಮ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮ ಅನ್ಕೊಂಬಕ್ಕು ಅಂತ ನಮ್ಮೆಲ್ಲ ಸ್ನೇಹಿತರು ಪ್ಲಾನ್ ಮಾಡಿದ್ರು ಒಂದು 6 ತಿಂಗಳ ಮುಂಚೆ. ಅದನ್ನ ಇವತ್ತು ಈ ಡೇಟ್ ಫಿಕ್ಸ್ ಮಾಡಿ ಇವತ್ತು ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದೀವಿ. ನಾವು 30 ವರ್ಷ 2 ತಿಂಗಳಾಗಿತ್ತು ನಾವು SLC ಮುಗಿಸಿ. ಇವತ್ತು ಗುರುವಂದನ ಎಲ್ಲ ಗುರುಗಳಿಗೂ ಮತ್ತೆ ಈಗಿನ ಗುರುಗಳಿಗೂ ಎಲ್ಲರಿಗೂ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ಈ ಕಾರ್ಯಕ್ರಮನ ಅಂದ್ಕೊಂಡಿದ್ದೀವಿ ಸರ್. 30 ವರ್ಷ 2 ತಿಂಗಳ ಆದ್ಮೇಲೆ ಎಲ್ಲ ಬೇರೆ ಬೇರೆ ಕಡೆ ಇದ್ರು, ಮಧ್ಯಪ್ರದೇಶದಲ್ಲಿ, ಚಿಕ್ಕಮಗಳೂರು, ನಾನಾ ಕಡೆ ಎಲ್ಲ ಸ್ನೇಹಿತರಿದ್ರು. ಅವ್ರನ್ನೆಲ್ಲರೂ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅವ್ರ ಊರವರಲ್ಲಿ ಫೋನ್ ಮಾಡಿ ಆ ಮಿತ್ರಗಳ ನಂಬರ್ಗಳು ತಗೊಂಡು ಇವತ್ತು ಒಂದು 90 ಜನ ವಿದ್ಯಾರ್ಥಿಗಳನ್ನ ಒಂದ್ ಕಡೆ ಕೂಡಿ ಹಾಕಿದ್ದೀವಿ. ನಾವು ಓದುವಾಗ ಈ ತರ ಸವಲತ್ತುಗಳು ಏನು ಇರಲಿಲ್ಲ. ಈಗಿನ ಇದರಲ್ಲಿ ಈ ಕಂಪ್ಯೂಟರ್ಗ ಬಂದಿರೋದ್ರಿಂದ ನಾವು ಓದೋ ಕಾಲಕ್ಕೂ ಈಗಿನಕ್ಕೂ ಭಾರಿ ವ್ಯತ್ಯಾಸ ಇದೆ. ಆಗಿನ ಗುರುಗಳು ಒಂದಷ್ಟು ಶ್ರದ್ಧೆ ಎಲ್ಲ ಇದ್ದಿತ್ತು. ಈಗಿನಲ್ಲಿ ವಿದ್ಯಾರ್ಥಿಗಳು ಗುರುಗಳಿಗೆ ಒಂಥರ ಫ್ರೆಂಡ್ಶಿಪ್ ಅಲ್ಲಿ ಈ ತರ ಇರ್ತದೆ. ಇನ್ನು ಈ ವೇಳೆಯಲ್ಲಿ ಶಿಕ್ಷಕರಾದ ಮಹದೇವಯ್ಯ, ಹಿಂದಿ ಶಿಕ್ಷಕ ನಂಜಪ್ಪ, ದೈಹಿಕ ಶಿಕ್ಷಕ ಶ್ರೀನಿವಾಸ ಮೂರ್ತಿ, ತಮ್ಮಯ್ಯ, ಉಮೇಶ್ ಹಾಗೂ ವಿದ್ಯಾರ್ಥಿಗಳಾದ ರಮೇಶ್, ಆರಾಧ್ಯ, ಬಸವರಾಜು ಸೇರಿದಂತೆ 92-93ನೇ ಸಾಲಿನ ಹಲವಾರು ವಿದ್ಯಾರ್ಥಿಗಳು ಹಾಜರಿದ್ರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಾಬಸ್ಪೇಟೆ. ಮೀಸಲಾತಿಯಲ್ಲಿ ತಂತ್ರಗಾರಿಕೆ ನಡೆದರೆ ತಾಲೂಕಿನ 5 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರದಲ್ಲೂ ಬೇಕಾದರೂ ಸ್ಪರ್ಧಿಸಿ ಗೆಲ್ಲುತ್ತೇವೆ ಅಂತ ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಜಗದೀಶ್ ಚೌಧರಿ ಹೇಳಿದ್ದಾರೆ. ಇನ್ನು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯ ಕಾವು ಈಗಾಗಲೇ ಪ್ರಾರಂಭವಾಗಿದೆ. ಈ ಕುರಿತು ವರದಿದೆ ನೋಡಿ. ಹೌದು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮೀಸಲಾತಿ ಘೋಷಣೆ ಆದ ಬೆನ್ನಲ್ಲೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಕಣ ರಂಗೇರುತ್ತಿದೆ. ಬಿಜೆಪಿ ತಾಲೂಕು ಉಪಾಧ್ಯಕ್ಷರ ಹೇಳಿಕೆ ರಾಜಕೀಯ ಪುಷ್ಟಿ ನೀಡಿದೆ. ಹೌದು, ನೆಲಮಂಗಲ ತಾಲೂಕಿನ ಡಬಸ್ಪೇಟೆಯಲ್ಲಿ ಶ್ರೀ ಭೈರವೇಶ್ವರ ಎಂಟರ್ಪ್ರೈಸಸ್ನ 5ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ 3 ದಿನಗಳ ಬೃಹತ್ ಮೇಳಕ್ಕೆ ಚಾಲನೆ ನೀಡಿದ್ರು. ನಂತರ ಜಗದೀಶ್ ಚೌಧರಿ ಮಾತನಾಡಿ, ರಾಜಕೀಯದಲ್ಲಿ ತಂತ್ರ ಕುತಂತ್ರ ಸರ್ವೇ ಸಾಮಾನ್ಯ. ಸೋಂಪುರ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಮೀಸಲಾತಿ ತಂತ್ರಗಾರಿಕೆ ನಡೆದರೆ ಉಳಿದ 4 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲೂ ಜನಮನ್ನಣೆ ಇದೆ. ಆದ್ದರಿಂದ ಎಲ್ಲಿ ಬೇಕಾದರೂ ಬಿಜೆಪಿ ಪಕ್ಷದ ಅಡಿಯಲ್ಲಿ ಸ್ಪರ್ಧಿಸುತ್ತೇನೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಾದ ನಂತರ ಶೀಘ್ರದಲ್ಲೇ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಬರಲಿದ್ದು ಎಲ್ಲಾ ಸಿದ್ಧತೆ ನಡೆಸಿದ್ದೇನೆ. ಇನ್ನು ಜನಪರ ಕೆಲಸಗಳನ್ನು ಯಾರೇ ಜನಪ್ರತಿನಿಧಿ ಮಾಡಿದರೂ ಅವರಿಗೆ ಸಹಕಾರ ನೀಡುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾನು ಯಾವತ್ತು ಸುಮಾರು ವರ್ಷಗಳಿಂದ ಕೂಡ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಮಾಡ್ಕೊಂಡ್ಬರ್ತಾ ಇದ್ದೀನಿ. ಬಹುಶಃ ಇವತ್ತು ಎಲ್ಲ ಒಂದು ಕಡೆ ಆತರ ನನ್ನ ಕಟ್ಟಾಕಕ್ಕೆ ಅಂತ ಪ್ರಯತ್ನ ಪಟ್ಟು ಮಾಡಿದ್ರು ಮಾಡ್ಬೋದೇನೋ. ಬಹುಶಃ
ಹೇಳಲಿಕ್ಕೆ ಬರಲ್ಲ. ಎಲ್ಲದಕ್ಕೂ ಕೂಡ ಆ ಗಂಗಾಧರನ ಆಶೀರ್ವಾದ ಇರಬೇಕು, ಭಗವಂತನ ಆಶೀರ್ವಾದ ಇರಬೇಕು, ಜನಗಳ ಪ್ರೀತಿ ಗಳಿಸಿದ್ರ ಜೊತೆಲಿ ಇವತ್ತು ರಾಜಕೀಯ ಎಲ್ಲೆಲ್ಲಿ ಕುತಂತ್ರ ನಡೆದ್ರು ಕೂಡ ಎಲ್ಲೆಲ್ಲಿ ಹೆಂಗೆ ಮಾಡ್ಬೇಕು ಅಂತೆಲ್ಲ ಕಲ್ತಿರ್ತಾರೆ. ಬಹುಶಃ ನೋಡೋಣ ಅಂತ ಒಂದೊಂದಕ್ಕೂ ಸತ್ಯ. ಇವತ್ತು ನನ್ನ ಸ್ನೇಹಿತನ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ಏನಾದ್ರು ಕೂಡ ಮೀಸಲಾತಿ ಇಲ್ಲೇನ ತೊಂದರೆ ಕೊಟ್ಟರೆ ಇಡೀ ತಾಲೂಕಲ್ಲಿ ಇರ್ತಕ್ಕಂಥ 5 ಜಿಲ್ಲಾ ಪರಿಷತ್ತಲ್ಲೂ ಕೂಡ ತೊಂದರೆ ಕೊಡ್ಲಿಕ್ಕಾಗಲ್ಲ. ಅದು ಬೇಗೂರು ಆಗ್ಬೋದು, ತ್ಯಾಗಮಂಡಲ ಆಗ್ಬೋದು, ಕಸ್ಬಾ ಆಗ್ಬೋದು, ಎಲ್ಲರೂ ಕೂಡ ಜಿಲ್ಲಾ ಪರಿಷತ್ ಅಭ್ಯರ್ಥಿಯಾಗಿ ಕಾಂಟೆಸ್ಟ್ ಮಾಡ್ತಕ್ಕಂಥದ್ದು ಸತ್ಯ. ಅದರ ಯಾವುದೇ ಕೂಡ ಸಂಶಯ ಇಲ್ಲ. ಅದು ಸೋಮಪುರದಲ್ಲಾದ್ರೂ ಸರಿ, ಶಿವಂಗಿಯಾದ್ರು ಸರಿ, ತ್ಯಾಮಂಡಲಾದ್ರೂ ಸರಿ, ಬೇಗೂರಾದ್ರೂ ಸರಿ, ನಮ್ಮ ತಾಲೂಕಲ್ಲಿರ್ತಕ್ಕಂಥ ಜನ ನನ್ನ ಕೈ ಬಿಡಲಂತಕ್ಕಂಥ ಅಭಾಗದ ಅಪಾರವಾದ ಒಂದು ನಂಬಿಕೆ ಇಟ್ಟಿದ್ದೀನಿ. ಎಲ್ಲರೂ ಒಂದು ಕಡೆ ಕಾಂಟೆಸ್ಟ್ ಮಾಡ್ತಕ್ಕಂಥದ್ದು ಸತಸಿದ್ಧ. ನೋಡೋಣ ಜನಗಳು ನಮ್ಮ ಭಾವನೆಗಳು, ನನ್ನ ಹೋರಾಟಗಳು, ನನ್ನ ಸಮಾಜದ ಕಳಕಳಿಗಳು ಜನಗಳಿಗೆ ಬೇಕಾಗ್ತದೆ ಬೇಡ ಅಂತಕ್ಕಂಥದ್ದು ನೋಡಬೇಕಾಗ್ತದೆ. ಆದ ಕಾರಣ ನಾನು ರಾಜಕೀಯದ ತತ್ವ ಪರೀಕ್ಷೆನ ಈ 2023 ಬರ್ತಕ್ಕಂಥ ಜಿಲ್ಲಾ ಪರಿಷತ್ತು ಒಂದು ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರ ಆಗಿರಲಿ ಎಲ್ಲಿ ಸಾಮಾನ್ಯ ಬರ್ತದೆ, ಸಾಮಾನ್ಯ ಬರ್ತಕ್ಕಂಥ ಕ್ಷೇತ್ರದಲ್ಲಿ ಸಮೃದ್ಧ ಮಾಡ್ತಕ್ಕಂಥದ್ದು 100% ಸತ್ಯ. ಯುವ ಮುಖಂಡ ಬೈರೇಗೌಡ ಮಾತನಾಡಿ, ಮೇಳದಲ್ಲಿ ಹಲವಾರು ಕೊಡುಗೆ ನೀಡಿದ್ದೇವೆ. ನಮ್ಮ ಸಂಸ್ಥೆಯ ಅಡಿಯಲ್ಲಿ 7,000 ಸಂತೃಪ್ತಿ ಗ್ರಾಹಕರಿದ್ದಾರೆ. ನಾನು ತಾಲೂಕು ಪಂಚಾಯತ್ಗೆ ಸ್ಪರ್ಧಿಸುವೆ ಎಂದರು. 5 ವರ್ಷ ವಾರ್ಷಿಕೋತ್ಸವ ಪ್ರಯುಕ್ತ ಮೊದಲೇದಾಗಿ ಎಲ್ಲ ಗ್ರಾಹಕರಿಗೂ ಒಂದನೇ ಕೋಟಿ ಕೋಟಿ ವಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು 5ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಒಂದು ಲೋನ್ ಮೇಳ ಆಯೋಜಿಸ್ತೀವಿ. 0% ಇಂಟ್ರೆಸ್ಟು ಹಾಗೂ ಎಲ್ಲ ಗ್ರಾಹಕರಿಗೂ ಒಂದು ಉಡುಗೊರೆ ಏರ್ಪಡಿಸಿದ್ದೀವಿ. ಎಷ್ಟು ದಿನ ಇರುತ್ತೆ ಸರ್ ಈ ಮೇಳ? ಈ ಮೇಳ 3 ದಿನ ಇರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ. ಭಾನುವಾರ ಕೊನೆ ಆಗುತ್ತೆ. ಗ್ರಾಹಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಯಾವ ರೀತಿ ಅವರಿಗೆ ಲೋನ್ ಕಡಿಮೆ? ಗ್ರಾಹಕರಿಗೆ 0% ಲೋನ್ ಪೇಮೆಂಟು ಆಯೋಜನೆ ಮಾಡಿದ್ದೀವಿ. ಹಾಗೂ ಇಲ್ಲಿಗಣ ಏನು 5 ವರ್ಷದ ಸಾಧನೆಗೆ ಗ್ರಾಹಕರಿಂದ ನಾವು ಇಷ್ಟು ಮಟ್ಟಕ್ಕೆ ಬಂದಿದ್ದೀವಿ. ಮೊದಲು ಎಲ್ಲ ಗ್ರಾಹಕರಿಗೂ ಕೋಟಿ ಕೋಟಿ ಧನ್ಯವಾದಗಳು ಹೇಳಕ್ಕಿಲ್ಲ, ನಾವು ಇಷ್ಟಪಡ್ತೀವಿ. ರಾಜಕೀಯವಾಗಿ ಬಗ್ಗೆ ಹೇಳ್ತೀವಿ. ಹೌದು ಸತ್ಯ, ದಾವಸ್ಪೇಟೆ ಹಾಗೂ ತ್ಯಾಮಳ್ಳು ಎರಡರ ಎಲ್ಲ ಜನರು ಬಂದು ಎಲ್ಲ ಸತ್ಯ ಎಲ್ಲ ನಮ್ಮ ಲೀಡರ್ಗಳು, ನಾಯಕರುಗಳು ಹಾಗೂ ನಮ್ಮ ಸ್ನೇಹಿತರುಗಳು ಎಲ್ಲ ಜೊತೆ ಮಾಡಿ ತೀರ್ಮಾನ ಮಾಡ್ತೀವಿ. ಏನೇಳಕ್ಕೆ ಇಷ್ಟಪಡ್ತೀವಿ ಜಗದೀಶ್ ಚೌಧರಿ ಅವರು ಉದ್ಘಾಟನೆ ಮಾಡಿದ್ರು? ಭಾರಿ ಖುಷಿಯಾಯಿತು. ಅವರು ಹುಡ್ತಾಬದ್ದು ಬ್ಯುಸಿ ಆಗಿದ್ರು, ಇವತ್ತು ಬಂದು ಮೇಳನ ಉದ್ಘಾಟನೆ ಮಾಡಿದೆ, ಅವ್ರಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಮೇಳದ ಆಯೋಜಕ ತ್ಯಾಮಗಡ್ಲು ಬೈರೇಗೌಡ, ವಸಂತ್ ಕುಮಾರ್, ಗ್ರಾಮ ಪಂಚಾಯತ್ ಸದಸ್ಯ ಹರೀಶ್ ಕುಮಾರ್, ವಿಕ್ರಾಂತ್, ಅಗಳಕುಪ್ಪೆ ಶಿವರಾಜ್, ರಾಜಣ್ಣ, ರಂಗನಾಥ್, ಸಿದ್ದರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಾಬಸ್ಪೇಟೆ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.